ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 13 ಪೇಜ್ ನಂಬರ್ 177. ಪ್ರತಿಮೆಯಲ್ಲಿಯೇ ಮೃಗಗಳಿಗಿಂತ ಪ್ರತಿನಿಧಿಸಲ್ಪಟ್ಟ ಈ ಪ್ರತಿಯೊಂದು ಸರ್ಕಾರಗಳು ವಿಶ್ವ ಸರ್ಕಾರಗಳಾಗಿ ಅಧಿಕಾರಕ್ಕೆ ಬರುವ ಮೊದಲು ಅವು ಅಸ್ತಿತ್ವದಲ್ಲಿದ್ದವು. ಹಾಗೆಯೇ ದೇವರ ನಿಜವಾದ ರಾಜ್ಯಗಳ ಬಗ್ಗೆ ಅದು ಈ ಲೋಕದಿಂದ ಪ್ರತ್ಯೇಕವಾಗಿ ಬಹಳ ಕಾಲದಿಂದಲೂ ಅಸ್ತಿತ್ವದಲ್ಲಿತ್ತು. ಆಡಳಿತಕ್ಕಾಗಿ ಪ್ರಯತ್ನಿಸುತ್ತಿರಲಿಲ್ಲ, ಆದರೆ ಅದು ತನ್ನ ಸಮಯಕ್ಕಾಗಿ ಪುರಾತನ ಕಾಲದಲ್ಲಿ ನೇಮಿತವಾದ ಸಮಯಕ್ಕಾಗಿ ಕಾಯುತ್ತಿತ್ತು. ಅದು ಮೃಗವನ್ನು ಅಥವಾ ತನ್ನ ಹಿಂದಿನ ಸರ್ಕಾರವನ್ನು ಬಡಿದು ಹಾಕಿ ಹತ್ಯೆಗೈಯುವ ಮುನ್ನ ತನ್ನ ಅಧಿಕಾರವನ್ನು ಚಲಾಯಿಸುವ ಮೊದಲು ಇತರರಂತೆ ಅದು ತನ್ನ ನೇಮಕಾತಿಯನ್ನು ಪಡ್ಕೊಳ್ಳಬೇಕು ಮತ್ತು ಅಧಿಕಾರದೊಳಗೆ ಬರಬೇಕು ಅಥವಾ ಸ್ಥಾಪನೆಯಾಗಬೇಕು. ಹೀಗಾಗಿ ಈ ಹೇಳಿಕೆಯ ಸೂಕ್ತತೆಯು ಆ ರಾಜರ ಕಾಲದಲ್ಲಿ ಪರಲೋಕದ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು, ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು, ಆ ರಾಜ್ಯಗಳನ್ನೆಲ್ಲ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ದಾನಿಯೇಲ 2:44 ಎಂಬುದು. ಆದುದರಿಂದ ನಾವು ಹೇಗೆ ನೋಡಿದರೂ ಭೂಲೋಕದ ರಾಜರುಗಳು ಪತನಗೊಳ್ಳುವ ಮೊದಲೇ ದೇವರ ರಾಜ್ಯವು ಉದ್ಘಾಟನೆಗೊಳ್ಳುವುದನ್ನು ನಾವು ನಿರೀಕ್ಷಿಸಬಹುದು. ಅದರ ಶಕ್ತಿ ಮತ್ತು ಒಡೆಯುವಿಕೆಯು ಅವುಗಳಿಗೆ ಪರಾಭವವನ್ನುಂಟು ಮಾಡುವುದು. ಮತ್ತೊಂದು ದೃಷ್ಟಿಕೋನದಿಂದ ಪ್ರಸ್ತುತ ಸರ್ಕಾರಗಳು ಜಗತ್ತನ್ನು ಆಳುವ ಸರ್ವೋಚ್ಚ ಹಕ್ಕು ಮತ್ತು ಅಧಿಕಾರವು ಎಂದೆಂದಿಗೂ ಸೃಷ್ಟಿಕರ್ತನಾದ ಯಹೋವನಿಗೆ ಇರುತ್ತದೆ. ಅಧೀನ ನಿಯಂತ್ರಣವನ್ನು ಹೊಂದಲು ಯಾರಿಗಾದರೂ ಅನುಮತಿ ಅಥವಾ ಅಧಿಕಾರ ನೀಡಬಹುದು ಅಥವಾ ನೀಡದಿರಬಹುದು. ಅಪರಿಪೂರ್ಣತೆ ಮತ್ತು ಬಲಹೀನತೆಯ ಕಾರಣ ರಾಜಾತಿರಾಜನಿಗೆ ನಿಷ್ಠೆ ತೋರಿದ ಪರಿಣಾಮವಾಗಿ ಆದಾಮನು ಬಲು ಬೇಗನೆ ಬಲಹೀನನು ಮತ್ತು ನಿಸ್ಸಹಾಯಕನು ಆದನು. ಒಬ್ಬ ರಾಜನಾಗಿ ಅವನು ಮೊದಲಿಗೆ ಆತನಿಗಿದ್ದ ಇಚ್ಛೆಯ ಬಲದಿಂದ ಕೆಳ ಪ್ರಾಣಿಗಳ ವಿಧೇಯತೆಯನ್ನು ಅದರ ಮೇಲೆ ಹೊಂದಿದ್ದ ಹಿಡಿತವನ್ನು ತನ್ನ ಅಧಿಕಾರವನ್ನು ಕಳೆದುಕೊಳ್ಳಲು ಪ್ರಾರಂಭಿಸಿದನು. ಆತನು ತನ್ನ ಮೇಲಿನ ನಿಯಂತ್ರಣವನ್ನು ಸಹ ಕಳಕೊಂಡನು. ಹೀಗಾಗಿ ಆತನು ಒಳ್ಳೆಯದನ್ನು ಮಾಡುವಾಗ ಆತನ ಬಲಹೀನತೆಗಳು ಮಧ್ಯೆ ಪ್ರವೇಶಿಸುತ್ತಿತ್ತು ಮತ್ತು ಕೇಡು ಆತನೊಂದಿಗೆ ಇರುತ್ತಿತ್ತು. ಆತನು ಒಳ್ಳೆಯದನ್ನು ಮಾಡ ಬಯಸಿದರೂ ಅದನ್ನು ಮಾಡಲಾಗುತ್ತಿರಲಿಲ್ಲ. ಆತನು ಕೇಡನ್ನು ಮಾಡಬಾರದೆಂದರೂ ಅದನ್ನೇ ಮಾಡುತ್ತಿದ್ದನು. ಆದುದರಿಂದ ಬಂಡಾಯವೆದ್ದ ನಮ್ಮ ಸಂತತಿಯವರನ್ನು ಕ್ಷಮಿಸುವ ಯಾವ ಪ್ರಯತ್ನವನ್ನು ನಾವು ಮಾಡದೇ ಸ್ವತಃ ಆಡಳಿತ ನಡೆಸಲು ಮತ್ತು ಅವರ ಸ್ವಯಂ ಯೋಗಕ್ಷೇಮಕ್ಕೆ ವ್ಯವಸ್ಥೆ ಮಾಡುವ ಅವರ ವ್ಯರ್ಥ ಪ್ರಯತ್ನಗಳಿಗೆ ನಾವು ಸಹಾನುಭೂತಿ ತೋರಬಾರದು. ಈ ದೆಸೆಯಲ್ಲಿ ಈ ಲೋಕದ ಜಯದ ಬಗ್ಗೆ ಸ್ವಲ್ಪವಾಗಿ ಹೇಳಬಹುದು. ಈ ಮೃಗೀಯ ಸರ್ಕಾರಗಳ ನಿಜವಾದ ಗುಣಲಕ್ಷಣಗಳನ್ನು ಗ್ರಹಿಸುವಾಗ ಅವರು ಭ್ರಷ್ಟಾಚಾರಿಗಳಾಗಿದ್ದಾಗ್ಯೂ ಅವರು ಅಪಾರವಾಗಿ ಯಾವುದೇ ರೀತಿಯಲ್ಲಿ ಉತ್ತಮರಲ್ಲದಿದ್ದರೂ ಕಾನೂನು ಬಹಿರತೆ, ಸ್ವೇಚ್ಛಾಚಾರ, ಅರಾಜಕತೆ ಇವುಗಳಿಗಿಂತ ಬಹಳ ಉತ್ತಮರಾಗಿದ್ದಾರೆ. ಇಹಲೋಕಾಧಿಪತಿಗೆ ಆ ರಾಜಕತೆಯು ಬಹಳವಾಗಿ ಅಂಗೀಕಾರವಾದಾಗ್ಯೂ ಆತನ ಪ್ರಜೆಗಳಿಗೆ ಹಾಗಲ್ಲ. ಆತನ ಅಧಿಕಾರವು ಸಂಪೂರ್ಣವಾದದ್ದಲ್ಲ, ಅದು ಮಾನವ ಕುಲದ ಮೂಲಕ ಕಾರ್ಯನಿರ್ವಹಿಸುವ ಆತನ ಸಾಮರ್ಥ್ಯದ ಮಟ್ಟಿಗೆ ಸೀಮಿತವಾಗಿದೆ ಮತ್ತು ಆತನ ಕಾರ್ಯ ನೀತಿಯು ಜನರ ಯೋಜನೆಗಳು, ಭಾವೋದ್ರೇಕಗಳು ಮತ್ತು ಪೂರ್ವಕಲ್ಪಿತ ಅಭಿಪ್ರಾಯಗಳಿಗೆ ಹೆಚ್ಚಿನ ಮಟ್ಟಿಗೆ ಹೊಂದಾಣಿಕೆಯಾಗಿದೆ. ಮಾನವ ಆಲೋಚನೆಯೆಂದರೆ ದೇವರ ಅವಲಂಬಿತನಲ್ಲಿದ್ದ ಸ್ವಯಂ ಆಡಳಿತ. ದೇವರ ಈ ಬಗ್ಗೆ ಪ್ರಯೋಗ ನಡೆಸಲು ಆತನಿಗೆ ಅನುಮತಿಸಿದಾಗ ಸೈತಾನನು ತನ್ನ ಪ್ರಭಾವವನ್ನು, ಪ್ರಭುತ್ವವನ್ನು ವಿಸ್ತರಿಸಿಕೊಳ್ಳುವಂತೆ ಅದನ್ನು ಅಲಂಘಿಸಿದನು. ಈ ರೀತಿಯಾಗಿ ದೇವರು ಅವರನ್ನು ನಿಷ್ಠಾಭಾವಕ್ಕೆ ಒಪ್ಪಿಸಿದನು. ರೋಮಾಪುರದವರಿಗೆ 1:28. ಅಂದರೆ ಮಾನವನು ತನ್ನನ್ನು ಈ ಕುಯುಕ್ತಿಯುಳ್ಳ ಮತ್ತು ಶಕ್ತಿಯುಳ್ಳ ಆದರೆ ಕಾರಣದ ವೈರಿಯ ಪ್ರಭಾವಕ್ಕೆ ತನ್ನನ್ನು ಒಡ್ಡಿಕೊಂಡನು. ಆದ್ದರಿಂದ ಸೈತಾನನ ಕುತಂತ್ರಗಳಿಗೆ ಮತ್ತು ಅವನ ಸ್ವಂತ ದೌರ್ಬಲ್ಯಗಳಿಗೆ ವಿರುದ್ಧವಾಗಿ ಕೆಲಸ ಮಾಡಲು ಅವನು ಎಂದೆಂದಿಗೂ ನಿರ್ಬಂಧಿತನಾಗಿರುತ್ತಾನೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ.